ಇವತ್ತು ರಾಜ್ಯ ಸರ್ಕಾರ ಒಂದು ಎಮ್ಮೆ ರೀತಿ ಆಗ್ಬಿಟ್ಟಿದೆ ಇವತ್ತು ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ದಾವೆ ಕಾವೇರಿ ಕೆಆರ್ಎಸ್ ಡ್ಯಾಮಲ್ಲಿ ಕುಡಿಯಕ್ಕೂ ನೀರಿಲ್ಲ ಈ ಪರಿಸ್ಥಿತಿಯಲ್ಲಿ ಇವತ್ತು ತಮಿಳುನಾಡು ಏಜೆಂಟ್ ತರ ವರ್ತಿಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಎಚ್ಚರಿಸ್ಕೊತಾ ಇಲ್ಲ ಪದೇ ಪದೇ ನಾವು ಸಭೆ ಮಾಡ್ತೀವಿ ಆಮೇಲೆ ಸಭೆ ಮಾಡಿ ನೀರು ಕೊಡ್ತೀವಿ ನಾವು ನೀರು ಕೊಡಲ್ಲ ಅಂತ ಹೇಳಿ ಭರವಸೆಗಳನ್ನು ಕೊಡ್ತಾ ಇದೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಕಣ್ಣೋಸೋ ತಂತ್ರ ಮಾಡ್ತಾ ಇದೆ ಇವತ್ತು ತಮಿಳುನಾಡು ಏಜೆಂಟ್ ತರ ವರ್ತಿಸ್ತಾ ಇದೆ ಇವತ್ತು ಸ್ಟಾಲಿನ್ ಅವರೇ ಅವರ ಒಂದು ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಡಿ ಕೆ ಶುಕ್ಮಾರ್ ಇದೇ ಭಾಗದವರು ಆದರೂ ಕೂಡ ಇವತ್ತು ತಮಿಳುನಾಡನ್ನ ಓಲೈಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡೋದು ನಿಲ್ಲಿಸಬೇಕು ಇದು ಸಾಂಕೇತಿಕ ಹೋರಾಟಗಳು ಆಗ್ತಾ ಇದೆ ಇವತ್ತು ರಾಜ್ಯ ಬಂದ್ ಮಾಡಿದೀವಿ ಇದು ಸಾಂಕೇತಿಕ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಆದರೂ ಕೂಡ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಭೆ ತೀರ್ಮಾನ ಆದ್ಮೇಲೆ ನಾವು ಅದನ್ನ ತೀರ್ಮಾನ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರಿಗೆ ನಾವು ಅವಕಾಶ ಕೊಟ್ಟಿದ್ವಿ ಇಲ್ಲಿವರೆಗೂ ಅವಕಾಶ ಕೊಟ್ಟಿವಿ ಅದನ್ನ ಬಳಸ್ಕೊತಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಈ ಕೂಡಲೇ ತಮಿಳುನಾಡಿಗೆ ನೀರು ಬಿಡೋದು ನಿಲ್ಲಿಸಬೇಕು ಇಲ್ಲದಿದ್ದರೆ ಸಾಂಕೇತಿಕ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಕನ್ನಡ ಪರ ಸಂಘಟನೆಗಳು ಇವತ್ತು ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ ಬಂದಾಗಿದೆ ಇವತ್ತು ಇವತ್ತು ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ನಾಚಿಕೆ ಮಾನ ಮರ್ಯಾದೆ ಏನೇ ಇದೆಯಾ ಸ್ವಾಮಿ ಇವತ್ತು ಇವತ್ತು ನೀವು ನೀರಾವರಿ ತಜ್ಞರನ್ನ ನಿವೃತ್ತ ನ್ಯಾಯಾಧೀಶರನ್ನ ಕರೆದಿರೋ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿ ಮಾನ ಮರ್ಯಾದೆ ಇಲ್ಲದೆ ಹೇಳ್ತಾ ಇದ್ರಲ್ಲ ಸ್ವಾಮಿ ನಿಮ್ಮ ತಮಿಳುನಾಡಿನ ಸ್ಟಾಲಿನ್ ಅವರ ಏಜೆಂಟ್ ಆಗಿ ಡಿ ಕೆ ಶಿವಕುಮಾರ್ ವರ್ತಿಸ್ತಂತ ಕಾಣ್ತಾ ಇದೆ ಇವತ್ತು ಅವತ್ತು ನೀರಾವರಿ ನೀರನ್ನ ನಿಲ್ಲಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಇವತ್ತು ಸ್ಟಾಲಿನ್ ಅವರ ಒಲೈಕೆಗೋಸ್ಕರ ಇವತ್ತು ನೀರನ್ನ ಬಿಟ್ಬಿಟ್ಟು ಇವತ್ತು ನೇಕ ಬರ್ದಾಗ್ತಾ ಇದೆ ಡ್ಯಾಮು ಇವತ್ತು ನಾವು ತಜ್ಞರನ್ನ ಕಟ್ತಿದೀವಿ 144 ಜಾರಿ ಮಾಡ್ತಾ ಇದೀವಿ ಹೋರಾಟಕ್ಕೆ ಹೋರಾಟ ಮಾಡಿ ಅಂತ ಹೇಳ್ತೀರಿ 144 ಜಾರಿ ಮಾಡ್ತೀರಿ ನೀವು ಏನಾದ್ರೂ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಡಿ ಕೆ ಶಿವಕುಮಾರ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವತ್ತು ಸಾಂಕೇತಿಕವಾಗಿ ಚಳವಳಿ ಮಾಡಿದ್ದೇವೆ ಇವತ್ತು ಮಡಕೆವಾಡಿ ಮುಖಾಂತರ ಎಂಎಂತೆ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಶಿಕ್ಷಕರು ನೌಕರರು ಕಾರ್ಮಿಕರು ಎಲ್ಲರೂ ಅವರೇ ಇವತ್ತು ಅವರ ನೋವುಗಳನ್ನ ವ್ಯಕ್ತಪಡಿಸಿ ಇವತ್ತು ಬಂದ್ಗಳನ್ನ ಮಾಡ್ಕೋತಾ ಇದಾರೆ ಅವರ ಆರ್ಥಿಕತೆಯನ್ನ ಕುಸ್ಕೋತಾ ಇದಾರೆ ಇವತ್ತು ಅಂತ ಸಂದರ್ಭದಲ್ಲಿ ನೀವು ಎಂಎಂತೆ ಇವತ್ತು ಮಂದಗತಿಯಲ್ಲಿ ನೀವು ಮಾಡ್ತಾ ಇರಲ್ಲ ಸ್ವಾಮಿ ನಾಚಿಕೆ ಮಾಡಿದ್ಯಾ ಡ್ಯಾಮ್ನ ಹಿಂಗೆ ಹೊಡಿಬೇಕಾಗ್ತದೆ ಲಕ್ಷಾಂತರ ಜನ ಹೋಗ್ತೀವಿ ನಮ್ಗಿಲ್ದೇ ಇರುವಂತ ನೀರು ಯಾಕೆ ತಮಿಳುನಾಡಿಗೋಸ್ಕರ ನಮ್ಮ ಮೈಸೂರು ಮಹಾರಾಜರು ಡ್ಯಾಮ್ ಕಟ್ಟದ್ದು ನಮಗೋಸ್ಕರ ಇವತ್ತು ಅನೇಕ ವಿಶ್ವೇಶ್ವರಯ್ಯನವರು ಪ್ಲಾನ್ ಮಾಡಿದ್ದು ಹಂಗಾಗಿ ಡ್ಯಾಮ್ನ ಲಕ್ಷಾಂತರ ಜನ ಹೋಗಿ ಹೊಡೆದಾಕ್ಬೇಕಾಗ್ತದೆ ಇದೇ ರೀತಿ ನೀವೇನಾದ್ರೂ ಸರ್ಕಾರ ಧೋರಣೆ ಸೋದ್ರೆ ಕೂಡಲೇ 140 ಜಾರನ್ನು ಮಾನ್ಯ ಪೊಲೀಸ್ ಇಲಾಖೆಯವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 144 ಜಾರಿ ಇರುವ ತಕ್ಷಣವೇ ವಾಪಸ್ ತೆಗಿಬೇಕು ಬೆಂಗಳೂರ ಲಕ್ಷಾಂತರ ಜನ ಸೇರಿ ಇವತ್ತು ದೊಡ್ಡ ರ್ಯಾಲಿ ಆಗ್ಬೇಕು ಇವತ್ತು ಇಡೀ ಅಖಂಡ ಕರ್ನಾಟಕಕ್ಕೆ ಗೊತ್ತಾಗಬೇಕು ಭಾರತ ದೇಶಕ್ಕೆ ಗೊತ್ತಾಗಬೇಕು ಕನ್ನಡಿಗರೇನು ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಒಕ್ಕೂಟದ ವ್ಯವಸ್ಥೆಯಿಂದ ಆಚೆ ಬರಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ ಇವತ್ತು ರಾಜ್ಯ ಸರ್ಕಾರ ಒಂದು ಎಮ್ಮೆ ರೀತಿ ಆಗ್ಬಿಟ್ಟಿದೆ ಇವತ್ತು ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದಾವೆ ಕಾವೇರಿ ಕೆಆರ್ಎಸ್ ಡ್ಯಾಮಲ್ಲಿ ಕುಡಿಯಕ್ಕೂ ನೀರಿಲ್ಲ ಈ ಪರಿಸ್ಥಿತಿಯಲ್ಲಿ ಇವತ್ತು ತಮಿಳುನಾಡು ಏಜೆಂಟ್ ತರ ವರ್ತಿಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಎಚ್ಚರಿಸ್ಕೊತಾ ಇಲ್ಲ ಪದೇ ಪದೇ ನಾವು ಸಭೆ ಮಾಡ್ತೀವಿ ಆಮೇಲೆ ಸಭೆ ಮಾಡಿ ನೀರು ಕೊಡ್ತೀವಿ ನಾವು ನೀರು ಕೊಡಲ್ಲ ಅಂತ ಹೇಳಿ ಭರವಸೆಗಳನ್ನ ಕೊಡ್ತಾ ಇದೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಕಣ್ಣೋಸೋ ತಂತ್ರ ಮಾಡ್ತಾ ಇದೆ ಇವತ್ತು ತಮಿಳುನಾಡಿನ ಏಜೆಂಟ್ ತರ ವರ್ತಿಸ್ತಾ ಇದೆ ಇವತ್ತು ಸ್ಟಾಲಿನ್ ಅವರ ಒಂದು ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಭಾಗದವರು ಆದ್ರೂ ಕೂಡ ಇವತ್ತು ತಮಿಳುನಾಡನ್ನ ಓಲೈಸೋ ಅಂತ ಕೆಲಸ ಮಾಡ್ತಾ ಇದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡೋದು ನಿಲ್ಲಿಸಬೇಕು ಇದು ಸಾಂಕೇತಿಕ ಹೋರಾಟಗಳು ಆಗ್ತಾ ಇದಾವೆ ಇವತ್ತು ರಾಜ್ಯ ಬಂದ್ ಮಾಡಿದೀವಿ ಇದು ಸಾಂಕೇತಿಕ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಆದ್ರೂ ಕೂಡ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇವತ್ತು ಸಭೆ ತೀರ್ಮಾನ ಆದ್ಮೇಲೆ ನಾವು ಅದನ್ನ ತೀರ್ಮಾನ ತಗೋತೀವಿ ಅಂತ ಹೇಳ್ತಾ ಇದ್ರೆ ಆದ್ರೆ ಇವ್ರಿಗೆ ನಾವು ಅವಕಾಶ ಕೊಟ್ಟಿದ್ವಿ ಇಲ್ಲಿವರೆಗೂ ಅವಕಾಶ ಕೊಟ್ಟಿವಿ ಅದನ್ನ ನಾವು ಬಳಸ್ಕೊತಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ರೆ ಈ ಕೂಡಲೇ ತಮಿಳುನಾಡಿಗೆ ನೀರು ಕೊಡೋದು ನಿಲ್ಲಿಸಬೇಕು ಇಲ್ಲದಿದ್ದರೆ ಸಾಂಕೇತಿಕ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ.